सुषमा स्वराज नामिनेशन अति तक्षण श्रीराम कर्कोंडु घटानुघटि नायकरुगळंद्रे इवत्तु अनंत कुमार अवरागिरबहुदु शंकर मूर्ति अवरागिरबहुदु पक्षद बहुतेक वेंकय्य नायडु अवरागिरबहुदु बहळष्टु मंदि नायकरुगळु एल्लरू कूड सेरि मोट्टमोदलु बळ्ळारियल्लि अवरु आगमिसिद्दु नम्म संस्थेय प्रधान कचेरिगे बंदु सुषमा स्वराज ನನ್ನ ನೋಡಿದ ತಕ್ಷಣ ಒಂದೇ ಮಾತನ್ನ ಹೇಳಿದರು ಆಫೀಸ್ ಬಿಟ್ಟು ನನ್ನ ಜೊತೆಯಲ್ಲಿ ನೀನು ಕೆಲಸ ಮಾಡಬೇಕು ಅಂತ ಹೇಳಿ ಅವರನ್ನ ನೋಡಿದ ತಕ್ಷಣ ನನಗೆ ಏನು ಮಾತಾಡಲಿಕ್ಕೆ ಆಗಲಿಲ್ಲ ಮೊದಲನೇ ಬಾರಿ ಅವರನ್ನ ಕಣ್ಣಾರೆ ನಾನು ನೋಡಿದ್ದು ನೋಡಿದ ತಕ್ಷಣ ಸಾಕ್ಷಾತ್ ತಾಯಿಗೆ ಪ್ರತಿರೂಪನೇ ನನ್ನ ಇನ್ನೊಂದು ತಾಯಿ ಅನ್ನುವಂತ ಒಂದು ಭಾವನೆಗಳಿಂದ ಆ ಭಾವನೆಗಳು ಆ ಕ್ಷಣದಲ್ಲೇ ಬಂದು ಅವರ ಪಾದಗಳಿಗೆ ನಾನು ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡುವಂತ ಒಂದು ಕೆಲಸ ಆಯಿತು ಅವರು ಹೇಳ್ತಾ ಇದ್ದರು ನನಗೆ ಜನಾರ್ದನ್ ನೀನೇ ಮಾಸ್ಟರ್ ಮೈಂಡ್ ಶ್ರೀರಾಮುಲ್ ಹಿಂದೆ ಶ್ರೀರಾಮುಲ್ ಮಾತ್ರ ಅಲ್ಲ ಇವತ್ತು ನಿನ್ನ ತಾಯಿ ನಿನ್ನ ಅಕ್ಕ ಅಂತ ನೀನು ಭಾವಿಸಿ ನಮ್ಮ ಜೊತೆಯಲ್ಲಿ ನೀನು ಬಹಿರಂಗವಾಗಿ ಬಂದು ಪಕ್ಷದ ಕೆಲಸ ಮಾಡಿದರೆ ಮಾತ್ರ ಇಲ್ಲಿ ನನ್ನ ಗೆಲುವನ್ನೋದು ಸಾಧ್ಯ ಆಗುತ್ತೆ ಅಂತೇಳಿ ಅವರು ಹೇಳಿದಾಗ ಇನ್ನೊಂದು ಮಾತು ಮಾತಾಡಲಿಕ್ಕೆ ನನಗಾಗಲಿಲ್ಲ ಇಮಿಡಿಯೇಟಾಗಿ ತಕ್ಷಣವಾಗಿ ನಾನು ಅವರಿಗೆ ಮೇಡಮ್ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅವರ ಜೊತೆಯಲ್ಲೇ ನಾನು ಕೆಳಗಿಳಿದು ಬಂದೆ ನಾನು ಬರುವ ಸಂದರ್ಭದಲ್ಲಿ ನನ್ನ ಇಡೀ ಕಚೇರಿಯಲ್ಲಿರುವಂಥ ಸರಿಸುಮಾರು 300 ಮಂದಿ ಸ್ಟಾಫ್ ಎಲ್ಲ ಏನಿದ್ರು ಫಸ್ಟ್ ಮೀಟಿಂಗೇ ನನ್ನ ಸಂಸ್ಥೆಯಲ್ಲಿ ಚುನಾವಣಾ ಪ್ರಚಾರ ಅಲ್ಲಿಂದನೇ ಪ್ರಾರಂಭ ಆಗೋಯಿತು ಅದಾದ ನಂತರ ತಮಗೆಲ್ಲ ಕೂಡ ಗೊತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಮೂಲೆ ಮೂಲೆಯಲ್ಲಿ ಕೂಡ ಸುಷ್ಮಾ ಸ್ವರಾಜ್ ಅವರ ಜೊತೆಯಲ್ಲಿ ಸರಿಸುಮಾರು 500 ಸಭೆಗಳನ್ನು ಆಯೋಜನೆ ಮಾಡುವುದರ ಮೂಲಕ ಪ್ರತಿ ಗ್ರಾಮ ಪ್ರತಿ ಒಂದು ಹೋಬಳಿ ಮಟ್ಟದಲ್ಲಿ ಎಲ್ಲ ಕಡೆ ಮನೆ ಮನೆಗೆ ಬಿಜೆಪಿ ತಲುಪುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಾವುದೇ ಒಂದು ವಿಚಾರದಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ನಾನು ಕೈಗೆತ್ತಿಕೊಂಡ್ರೆ ತುಂಬ ಹಠದಿಂದ ಗೆಲ್ಲಲೇಬೇಕು ಅನ್ನುವಂಥ ಒಂದು ಮನೋಧೈರ್ಯದಲ್ಲಿ ನಾನು ಕೆಲಸ ಮಾಡುವಂಥ ಸ್ವಭಾವ ಇರೋ ನಾನು ಸುಷ್ಮಾ ಸ್ವರಾಜ್ ಅವರ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ನನ್ನ ಶ್ರೇಯಭಿಲಾಷಿಗಳು ಸ್ನೇಹಿತರು ಎಲ್ಲರೂ ಕೂಡ ನನ್ನಲ್ಲಿ ಒಂದೇ ಮಾತು ಹೇಳಿದರು ಯಾರನ್ನು ನೀನು ಎದುರಾಕೊಂತ ಇದೀಯ ಭಾಳಷ್ಟು ಚೆನ್ನಾಗಿ ನೀನು ವ್ಯಾಪಾರ ವ್ಯವಹಾರಗಳನ್ನ ನೀನು ಮಾಡ್ಕೊಂಡು ಹೋಗ್ತಾ ಇದ್ದೀಯ ಭಾಳ ವಿಜೃಂಭಣೆಯಿಂದ ನಿನ್ನ ವ್ಯವಹಾರಗಳೆಲ್ಲ ಚೆನ್ನಾಗಿ ನಡೀತಾ ಇದೆ ಸಾವಿರಾರು ಮಂದಿ ನಿನ್ನ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇದ್ದಾರೆ ರಾಜಕೀಯ ಅನ್ನೋದು ನಿನಗೆ ಇಷ್ಟು ಅವಶ್ಯಕತೆ ಇತ್ತ ಏನೋ ಶ್ರಾಮುಲ್ ಸಲುವಾಗಿ ನೀನು ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಶ್ರಾಮುಲ್ನ ಬೆಳೆಸಬೇಕು ಅನ್ನೋದು ನಿನ್ನ ಆಸೆ ಇರ್ಬೋದಾಗಲಿ ಇವತ್ತು ಸುಷ್ಮಾ ಸ್ವರಾಜ್ಗೋಸ್ಕರ ಈ ರೀತಿ ಒಬ್ಬ ಕಾಂಗ್ರೆಸ್ ನಾಯಕರುಗಳೆಲ್ಲರನ್ನ ಎದುರಾಕೊಂಡು ನೀನೇನು ಕೆಲಸ ಮಾಡ್ತಾ ಇದ್ದೆ ಮುಂದೊಂದು ದಿನ ನಿನಗೆ ಭಾಳಷ್ಟು ಕಷ್ಟ ಆಗ್ಬೋದು ಯೋಚನೆ ಮಾಡಿ ಇಷ್ಟು ಸ್ಪೀಡ್ ಬೇಡ ಸ್ವಲ್ಪ ನೀನು ಕಂಟ್ರೋಲಾಗಿ ನೀನು ಕೆಲಸ ಮಾಡಿಕೊಂಡು ಸ್ವಲ್ಪ ಹೋಗಬೇಕು ಅಂತ ಹೇಳಿದರೂ ಕೂಡ ನಾನು ನನ್ನ ಒಂದು ಸ್ವಭಾವದ ಆಗದೆ ಇರೋ ಕಾರಣ ತಮಗೆಲ್ಲ ಗೊತ್ತು ಬಹಳ ಜೋರಾಗಿ ನನ್ನ ಒಂದು ಭಾಷಣಗಳು ಯಾವ ಮಟ್ಟಕ್ಕಿತ್ತು ಅಂತಂದರೆ ಸುಷ್ಮಾ ಸ್ವರಾಜ್ ಗೆಲ್ಲೋದಕ್ಕೆ ಏನು ಬೇಕಾದರೂ ಕೂಡ ಜನರಲ್ಲಿ ಆ ಒಂದು ಉತ್ತೇಜನ ನೀಡುವಂಥ ಒಂದು ಭಾಷಣಗಳೆಲ್ಲವುದು ಕೂಡ ಮುಂದೊಂದು ದಿನ ಮುಳುಬಾಗುತ್ತೆ ಅಂತ ಗೊತ್ತಾದರೂ ಕೂಡ ಅದಕ್ಕೆ ನಾನು ಭಯಪಡ್ದೇನೆ ನಾನು ಕೆಲಸ ಮಾಡಿರುವಂಥ ಸಂದರ್ಭ